Thank you ನಮಸ್ಕಾರ ಪಿ ಎಂ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸ್ತುತವಾಗ್ತಾ ಇರೋ ಸ್ವಾಧ್ಯಾಯ ಪ್ರಯಾಣದಲ್ಲಿ ನಮ್ಮ ಬುದ್ಧಾಸ್ ವೈಫ್ ಅಥವಾ ಸಂಗಮ್ ಶರಣಂ ಗಚ್ಚಾಮಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನಮ್ಮೆಲ್ಲರ ಪರಮ ಗುರುಗಳಾದ ಪಿತಾಮಹಾ ಬ್ರಹ್ಮರ್ಶ್ರೀ ಪಿತಾಮಹ ಪತ್ರಿಜಿಯವ್ರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿಯಮ್ಮನವ್ರಿಗೆ ನನ್ನ ಶತಕೋಟಿ ಪ್ರಣಾಮಗಳು ಮಹಾವತಾರ್ ಬಾಬಾಜಿ ಸ್ವಾಮಿ ಸಮರ್ಥರು ಹೀಗೆ ಅನೇಕ ಅನೇಕ ಗುರುಗಳು ನನ್ನ ಜೀವನದಲ್ಲಿ ಆಗಿ ಹೋಗಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಣಾಮಗಳು ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿರೋ ಎಲ್ಲ ಮಾಸ್ಟರ್ಸ್ಗೂ ನಾವು ಕನೆಕ್ಟ್ ಆಗ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಬನ್ನಿ ಬುದ್ಧಾಸ್ ವೈಫ್ ಯಾರು ಬುದ್ಧಾಸ್ ವೈಫ್ ಯಶೋಧರ ಈ ಯಶೋಧರಳ ಕಥೆಯನ್ನು ಆಲಿಸ್ತಾ ಆಲಿಸ್ತಾ ಇಲ್ಲಿವರೆಗೂ ಬಂದಿದ್ದೀವಿ ಇವತ್ತು ನಾನು ನಿಮಗೆ ಹೇಳೋಂಥ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದರ ಅಧ್ಯಾಯ ಹದಿಮೂರನೇ ಅಧ್ಯಾಯದವರೆಗೂ ನಾವು ಹಿಂದೆ ಮಾತಾಡಿದ್ವಿ ಇವತ್ತು ಹದಿನಾಲ್ಕು ಮತ್ತು ಹದಿನೈದರ ಅಧ್ಯಾಯದ ಬಗ್ಗೆ ಮಾತಾಡೋಣ ಹೀಗೆ ಯಶೋಧರಳು ಏನೆಲ್ಲ ದುಃಖಗಳನ್ನ ಅನುಭವಿಸ್ತಾ ಇದ್ಲು ಅನ್ನೋದನ್ನೆಲ್ಲ ನೋಡ್ಕೊತಾ ಬಂದ್ವಿ ಚೆನ್ನನಿಂದ ಆಗಾಗ ಅವಳು ಹೋಗಿ ಬುದ್ಧ ಎಲ್ಲಿದ್ದಾನೆ ಹೋಗಿ ನೋಡ್ಕೊಂಬ ಏನು ಮಾಡ್ತಾ ಇದ್ದಾನೆ ಇನ್ನೂ ಬುದ್ಧ ಆಗಿಲ್ಲ ಮಾಸ್ಟರ್ಸ್ ಸಿದ್ಧಾರ್ಥ ಏನು ಮಾಡ್ತಿದ್ದಾನೆ ಹೇಗಿದ್ದಾನೆ ಕಾರ್ಡ್ಗೆ ಹೋಗಿದ್ದಾನೆ ಕಾರ್ಡ್ನಲ್ಲಿದ್ದಾನೆ ಅಂತ ಗೊತ್ತು ಆದರೆ ಎಲ್ಲಿ ಹೇಗೆ ಹೆಂಗೆ ನಡೀತಾ ಇದೆ ಅವನ ದಿನನಿತ್ಯದ ಬದುಕು ಇದನ್ನೆಲ್ಲ ತಿಳ್ಕೊಂಬ ಅಂತ ಚೆನ್ನನ್ನು ಆಗಾಗ ಕಳಿಸ್ತಿರ್ತಾಳೆ ನೆನಪಿಸ್ಕೊಳ್ಳಿ ಮಾಸ್ಟರ್ಸ್ ಇದು ನಮ್ಮ ಯಶೋಧರೆ ಅವಳ ಅಥವಾ ಪ್ರಜಾಪತಿಯ ಒಂದು ಕೊನೆಯ ಹಂತದಲ್ಲಿ ಅಂದರೆ ಪ್ರಜ ಪ್ರಜಾಪತಿ ಹಸುನು ಇರ್ತಾರಂಥ ಕಾಲದಲ್ಲಿ ಅವರೆಲ್ಲರೂ ಬೌದ್ಧ ಧರ್ಮವನ್ನು ಅನುಯಾಯಿಗಳಾಗಿ ಭಿಕ್ಷುಣಿಯರಾಗಿ ಬಿಕ್ಕುನಿಯರಾಗಿ ಬುದ್ಧನ ಹಿಂದೆ ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಬರ್ತಿರಬೇಕಾದ್ರೆ ತಮ್ಮ ಸಂಘದಲ್ಲಿರ್ತಕ್ಕಂಥ ಅನೇಕ ಮಹಿಳೆಯರಿಗೆ ಅವಳ ಒಂದು ಬದುಕಿನ ಬಗ್ಗೆ ಹೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕಾರ್ಡ್ನಲ್ಲಿ ಕೂತ್ಕೊಂಡು ಇವೆಲ್ಲ ಮಾತಾಡ್ತಾ ಇದ್ದಾರೆ ಹಾಗೆ ಆ ಈ ಒಂದು ಸಂದರ್ಭದಲ್ಲಿ ಪ್ರಜಾಪತಿ ಹೇಳ್ತಾ ಇದ್ದಾಳೆ ಈ ಥರ ನೋಡು ಇದೆಲ್ಲ ನಡೀತು ಬುದ್ಧ ಸಿದ್ಧಾರ್ಥ ಹೊರಟು ಹೋಗಿದ್ದ ಅಲ್ವಾ ನಮಗೆಲ್ರಿಗೂ ಗೊತ್ತೆ ಅದಾದ ನಂತರ ಏನೆಲ್ಲ ನಡೀತು ಅದನ್ನೆಲ್ಲವೂ ಹೇಳ್ತಾ ಇದ್ದಾಳೆ ಅಷ್ಟೇ ಅಲ್ಲದೆ ಅವಳಿಗೆ ಅದು ಅವನ ಬಗ್ಗೆ ಇರುವಂಥ ಒಂದು ಆಕರ್ಷಣೆ ಒಲವು ಇನ್ನೂ ಕಮ್ಮಿ ಆಗಿಲ್ಲ ಹೆಂಗಾಗತ್ತೆ ಜೊತೆಯಲ್ಲಿ ಬಂದಂಥ ಬಾಳ ಸಂಗಾತಿ ಗಂಡ ಅಲ್ವಾ ಅವನೇನೋ ಬಿಟ್ಟು ಹೊಟ್ಟೋದ ಎಲ್ಲಿ ಹೋದ ಏನು ಆಕೆಗೆ ತಿಳ್ಕೊಬೇಕು ಅವನೇನಾದ ಎಷ್ಟು ದಿನ ಆಯಿತು ಅವನೇನಾದ ಅಂತ ತಿಳ್ಕೊಳ್ಳೋದಕ್ಕೆ ಚೆನ್ನನ್ನು ಆಗಾಗ ಕಳಿಸ್ತಿರ್ತಾಳಂತ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಕಳಿಸ್ತಿದ್ದಾಗ ಅವನು ಯಾವ ರೀತಿ ಬದುಕ್ತಾ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಯಿತು ಯಾವ ರೀತಿ ಕಾಡಿನಲ್ಲಿ ಅವನು ಯಾ ಒಂದು ಕಾಷಾಯ ವಸ್ತ್ರ ಅಂದರೆ ನಾವು ಏನು ಸನ್ಯಾಸಿಗಳು ಧರಿಸ್ತಾರಲ್ವ ಒಂದು ಕಿತ್ಲೆ ಬಣ್ಣದ್ದಾಗ್ಬೋದು ಅಥವಾ ಕೆಲವರು ಒಂದು ಧ್ವಜದ ಬಣ್ಣ ಅಂದರೆ ಸ್ಯಾಫ್ರಿನ್ ಕಲರ್ ಅಂತಾರಲ್ಲ ಆ ರೀತಿಯಾದ ಬಣ್ಣ ಅಥವಾ ಹಳದಿ ಬಣ್ಣ ಏನೇ ಹೇಳ್ಬೋದು ಆ ಒಂದು ಬಣ್ಣದ ಒಂದು ಆವರಣದಲ್ಲಿರ್ತಕ್ಕಂಥ ಒಂದು ವಸ್ತು ಅಥವಾ ಬಟ್ಟೆ ಅದನ್ನು ತನಗೆ ಸುತ್ತಕೊಂಡು ಭಿಕ್ಷೆ ಬೇಡ್ತಾ ಭಿಕ್ಷೆಯಲ್ಲಿ ಏನು ಸಿಕ್ಕಿದ್ರೆ ಅದು ತಿನ್ಕೋತಾ ಅದು ಎಂಥ ಪಾತ್ರೆ ಒಂದು ತ ಬಿದಿರಿನಲ್ಲಿ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಒಂದು ಬೌಲ್ ಅಂತ ಹೇಳ್ಬೋದು ಬಟ್ಲಂತ ಹೇಳ್ಬೋದು ಆ ಥರ ಒಂದು ಆಕಾರದಲ್ಲಿ ಮಾಡಿಕೊಂಡು ಮರದಿಂದ ಅಥವಾ ಬಿದಿರದಿಂದ ಮಾಡಿಕೊಂಡಿರುವಂತಹ ಬಟ್ಟಲಿನಲ್ಲಿ ಯಾರು ಏನು ಭಿಕ್ಷೆ ಕೊಟ್ಟರೆ ನೆನಪಿಸ್ಕೊಳ್ಳಿ ಯಾರು ಏನು ಭಿಕ್ಷೆ ಕೊಟ್ಟರೆ ಅದಷ್ಟೇ ಅದನ್ನು ಮಾತ್ರ ಸೇವನೆ ಮಾಡಿಕೊಂಡು ನೆಲದಲ್ಲಿ ಮಲಗಿ ಪಂಚಭೂತಗಳಲ್ಲಿ ಅಂದರೆ ನಾವಿವ ಕಾಡಿನಲ್ಲಿದ್ದರೆ ಮಳೆ ಬಿಸಿಲು ಗಾಳಿ ಬೆಳಕು ಕತ್ತಲು ಏನೆಲ್ಲ ಸುಂಟ್ರ ಗಾಳಿ ಬರ್ಬೋದು ಏನೆಲ್ಲ ಬರ್ಬೋದು ಎಲ್ಲವನ್ನು ಸಹಿಸ್ತಾ ಪಂಚತ್ವದೊಂದಿಗೆ ಅಂದರೆ ಪಂಚಭೂತಗಳೊಂದಿಗೆ ತಾನು ಅಂದರೆ ಈಗ ಪ್ರಾಣಿಗಳೆಲ್ಲ ಹೇಗೆ ಜೀವನ ಮಾಡ್ತಿರ್ತಾರೆ ಅದೇ ರೀತಿ ತಾನು ಅಲ್ಲಿದ್ದು ಬದುಕ್ತಾ ಅವನು ಧ್ಯಾನ ಸಾಧನೆ ಮಾಡ್ಕೋತಾ ಇದ್ದಾನೆ ಇದನ್ನು ಕೇಳಿದಾಗ ಯಶೋಧರಿಗೆ ಬಹಳ ಸಂತ ಆಗುತ್ತೆ ಅಯ್ಯೋ ತನ್ನ ಗಂಡ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ ನಾನು ನೋಡಿದ್ರೆ ಈ ಅರಮನೆಯಲ್ಲಿ ಇಷ್ಟೆಲ್ಲ ಐಶ್ವರ್ಯ ಸುಖಗಳೊಂದಿಗೆ ಇದ್ದೀನಲ್ಲ ಇಲ್ಲ ನಾನು ಅವ್ರಿ ಅವ್ನ ರೀತಿಯೇ ಬದುಕ್ತೀನಿ ಅಂತ ತಾನೂ ಒಂದು ಕಾಷಾಯ ಹಳದಿ ಬಣ್ಣದ ವಸ್ತ್ರವನ್ನು ಉಟ್ಟು ತಾನು ನೆಲದ ಮೇಲೆ ಮಲಗೋದು ತಾನು ಏನು ಬಿದಿರಿನ ಪಾತ್ರೆಯಲ್ಲೇ ಊಟ ಮಾಡೋದು ಇಷ್ಟಿಷ್ಟೇ ಅವನು ಬಹಳ ಮಿತ ಇನ್ನು ಕಾಡಿನಲ್ಲಿ ಯಾರೇನು ಕೊಡ್ತಾರೆ ಯಾರೇನು ಹಳ್ಳ ಹತ್ರ ಪತ್ರ ಹಳ್ಳಿಗಳಿರೋರು ಏನು ಭಿಕ್ಷೆ ಕೊಟ್ಟರೆ ಅದನ್ನು ತಿಂದಿರ್ತಾನೆ ಅದರ ಜೊತೆಗೆ ಅಲ್ಲಲ್ಲಿ ಹಣ್ಣುಗಳು ಬೀಳ್ತವೆ ಏನೋ ಕಾಯಿಗಳು ಅದು ಗೆಣಸು ಗೆಡ್ಡೆ ಎಲ್ಲ ಇರ್ ಇಲ್ಲ ಇರ್ತವಲ್ಲ ಕಾಡಿನಲ್ಲಿ ಅದೆಲ್ಲವನ್ನು ಅದರ ಜೊತೆಗೆ ಅವನು ಏನು ಸಿಕ್ಕಿದ್ರೆ ಅದು ತಿನ್ಕೊಂಡಿರ್ತಾನಲ್ವಾ ಆ ರೀತಿ ತಾನೂ ಇರಬೇಕು ನನ್ನ ಗಂಡ ಎಷ್ಟು ಕಷ್ಟಪಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವಳು ಅದನ್ನೆಲ್ಲ ಅರಮನೆಯಲ್ಲೇ ಇದ್ದು ತಾನೂ ನೆಲದ ಮೇಲೆ ಮಲ್ಗೋದು ಯಾವ ಸುಖಗಳನ್ನು ಅನುಭವಿಸ್ತೀರ ಯಾವ ರೇಷ್ಮೆ ಬಟ್ಟೆಗಳನ್ನು ಧರಿಸದೆ ಆ ಭರಣಗಳನ್ನು ಧರಿಸದೆ ಬಹಳ ಮಿತ ಆಹಾರವನ್ನು ಒಂದು ಬಿದಿರಿನ ಬಟ್ಟಲಲ್ಲಿ ತಿನ್ಕೊಂಡಿರೋದಕ್ಕೆ ಬಹಳ ಬಹಳ ಪ್ರಯತ್ನ ಪಡ್ತಾನೆ ಅವಳೇ ಅಲ್ಲ ಅವಳು ಏನು ಈಗ ಈಗಾಗಲೇ ಅವಳ ಒಂದು ಸಮೂಹ ಅಥವಾ ಗುಂಪು ಅಂತ ಏನು ಮಹಿಳೆಯರೆಲ್ಲ ಸೇರಿಕೊಂಡಿದ್ದಾರಲ್ಲ ಅದರಲ್ಲಿ ಸೇವಕರು ಸೇವ ರಾಜಸ್ಥಾನದವರೆಲ್ಲರೂ ರಾಜವಂಶದವ್ರು ಎಲ್ಲರೂ ಒಟ್ಟಿಗೆ ಇದಾರಲ್ವ ಅವರೆಲ್ಲರೂ ಅದನ್ನೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಇದು ವಾಸ್ತವದಲ್ಲಿ ನಡೆಯೋದಿಲ್ಲ ಅವಳು ಅದು ಒಂದು ಕೊರಗಿರುತ್ತೆ ಅದು ಅಯ್ಯೋ ನನ್ನ ಗಂಡ ಹಿಂಗಿದ್ದಾನೆ ನಾನು ಇದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಆದರೆ ಇದು ಆಗ್ತಿಲ್ವಲ್ಲ ಇದು ಸಾಧ್ಯವಾಗ್ತಾ ಇಲ್ವಲ್ಲ ನಾನು ಹಾಗೇ ಇರಬೇಕು ಅವನ ಥರನೇ ಬ ಪಾಲಿಸ್ಬೇಕು ಅಂತ ಏನೆಲ್ಲ ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗುವುದಿಲ್ಲ ಅವ್ಳಿಗೆ ಈ ಒಂದು ತೊಳಲಾಟ ಇದೆಯಲ್ಲ ಇದು ದಿನನಿತ್ಯದ ಒಂದು ತೊಳಲಾಟ ನಾವು ಊಹಿಸ್ಕೊಳ್ಳಿ ಮಾಸ್ಟರ್ಸ್ ಇದೊಂದು ರಾಜಸ್ಥಾನದಲ್ಲಿ ಒಬ್ಬಳು ರಾಜಕುಮಾರಿ ಅವಳ ಗಂಡ ಬಿಟ್ಟು ಹೋಗಿದ್ದಾನೆ ಒಂದು ಮಗುವಿನ ಜವಾಬ್ದಾರಿ ಅತ್ತೆ ಮಾವಂದಿರ ಜವಾಬ್ದಾರಿ ರಾಜ್ಯದ ಜವಾಬ್ದಾರಿ ರಾಜಸ್ಥಾನದಲ್ಲಿರೋ ಸೇವಕ ಸೇವಕಿಯರು ಬಾಕಿ ಇರೋಂಥರ ವಯೋವೃದ್ಧರು ರಾಜವಂಶದವರು ಎಲ್ಲರ ಜವಾಬ್ದಾರಿ ಈ ಈಗ ಆಕೆ ತಂದೆ ತಾಯಿ ಕೂಡ ತನ್ನ ಜೊತೆಗೆ ಬಂದಿರೋ ಇದ್ದಾರೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ತಾಯಿ ಸೇವೆ ಸಹ ಮಾಡಿದ್ಲು ಆಕೆ ಹೀಗೆ ಎಲ್ಲ ಇವೆಲ್ಲದರ ಜೊತೆಗೆ ತಾನು ಒಂದು ಇಷ್ಟಿಷ್ಟೇ ಆಹಾರ ಆಹಾರವನ್ನು ತಿನ್ಕೊಂಡು ಇರುವುದಂದ್ರೆ ಏನಂತ ನಾವು ಕರಿತೀವಿ ದೈನಂದಿನ ಒಂದು ಬದುಕು ಅಥವಾ ಪ್ರಾಕ್ಟಿಕಲ್ ಲೈಫ್ ಅಂತ ನಾವು ಏನು ಕರಿತೀವಲ್ಲ ದಿನನಿತ್ಯದ ಬದುಕು ಇದು ಸಾಧ್ಯನಾ ಈಗ ಒಂದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಇವಾಗ ಇವತ್ತಿನ ಪರಿಸ್ಥಿತಿ ತಗೊಳ್ಳೋಣ ಇವತ್ತಿನ ಪರಿಸ್ಥಿತಿ ತಗೊಂಡಾಗ ಈಗಲೂ ಎಷ್ಟೋ ಜನ ಹಿಮಾಲಯದಲ್ಲಿದ್ದಾರೆ ಎಷ್ಟೋ ಒಂದು ಆ ಶೀತಲ ಪ್ರದೇಶದಲ್ಲಿ ಸಾಧಕರು ಋಷಿಗಳು ಇವತ್ತಿಗೂ ಇದ್ದಾರೆ ಮಾಸ್ಟರ್ಸ್ ತುಂಬ ಜನ ಅಘೋರಿಗಳು ಅಂತ ಒಂದು ಒಂದು ಪಂಕ್ತದ ಜನರನ್ನು ಅಘೋರಿಗಳು ಅಂತ ಕರೀತಾರೆ ಅಥವಾ ನಾಗಾಸ್ ಅಂತ ಕರೀತಾರೆ ಅಥವಾ ಇನ್ನೂ ಅನೇಕ ಎಲ್ಲವನ್ನು ತೊರೆದು ಏನೋ ಒಂದು ಸತ್ಯಾನ್ವೇಷಣೆಗಾಗಿ ಇವತ್ತು ಗೂ ಇರುವಂಥ ಸನ್ಯಾಸಿಗಳಾಗಲಿ ಗುರುಗಳಾಗಲಿ ಎಷ್ಟೋ ಜನ ಹಿಮಾಲಯದಲ್ಲಿ ಇದ್ದಾರೆ ಇದೆಲ್ಲ ನಮಗೆ ನಿಮಗೆ ಗೊತ್ತಿರುವಂಥ ವಿಷಯಗಳು ಅವರು ಆ ರೀತಿ ಎಲ್ಲವನ್ನೂ ಬಿಟ್ಟು ಎಲ್ಲೋ ಒಂದು ಶೀತಲ ಪ್ರದೇಶದಲ್ಲಿ ಧ್ಯಾನ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ನಾವು ನಮ್ಮ ಒಂದು ಕುಟುಂಬದ ಜೊತೆ ಇದ್ದು ಈಗಿನ ಈ ಒಂದು ಇಂಥ ಒಂದು ನಗರದಲ್ಲಿ ಅರೆ ಅವರು ಕಷ್ಟಪಡ್ತಾ ಇದ್ದಾರಲ್ಲ ನಮಗೋಸ್ಕರ ನಾವು ಅಂದರೆ ಅವ್ರು ಮಾಡ್ತಾ ಇರೋದು ಸಮಾಜಕ್ಕೂ ತಟ್ತಾ ಇದೆ ಯಾಕಂದರೆ ಅವರ ಒಂದು ಗುಡ್ ವೈಬ್ರೇಷನ್ ಅಥವಾ ಅವ್ರ ಧ್ಯಾನದ ಪ್ರಭಾವ ನಮಗೆಲ್ಲರಿಗೂ ಬರ್ತಾ ಇದೆ ಅರೆ ಅವರು ಮಾಡ್ತಿದ್ದಾರಲ್ಲ ನಾವು ನಮ್ಮ ಪರವಾಗಿ ನಾವೊಂದು ಕಾಣಿಕೆ ಮಾಡೋಣ ಅಂತ ನಾವೇನಾದರೂ ಆ ರೀತಿ ಮಾಡೋಕ್ಕೆ ಹೋದರೆ ಇಲ್ಲಿ ನಾನು ಯಶೋಧರೆ ಈ ಒಂದು ಭಾಗವನ್ನು ಓದಿದಾಗ ಎಲ್ಲೋ ಒಂದು ಕಡೆ ನಾನು ಇವಾಗ ಅದನ್ನು ಪಾಲಿಸಿದ್ರೆ ಹೇಗಿರಬಹುದು ಅಂತ ಹೂಸ್ಕೊಂಡ್ರೆ ಅದು ಊಹೆಗೆ ನನಗೆ ಸಾಧ್ಯವಾಗಲಿಲ್ಲ ಆದರೆ ಆಕೆ ಮಾಡಲು ಯತ್ನಿಸಿದ್ಲು ಮಾಡೋದಕ್ಕೆ ಪ್ರಯತ್ನ ಪಟ್ಲು ಆದರೆ ಸಾಧ್ಯವಾಗಲಿಲ್ಲ ಯಾಕೆ ಅಂದರೆ ಇವಳಿಗಿರುವಂಥ ಪರಿಸ್ಥಿತಿ ಇವಳಿಗಿರುವಂತಹ ಜವಾಬ್ದಾರಿ ಆತ ಏನೋ ಎಲ್ಲವೂ ಬಿಟ್ಟು ಎಲ್ಲೋ ಏಕಾಂಗಿಯಾಗಿ ಕಾಡಲ್ಲಿ ಕೂತು ಮಾಡ್ತಿದ್ದಾನೆ ಆದರೆ ಈಕೆ ಎಲ್ಲದರ ಸಮೂಹದಲ್ಲಿ ಮಾಡ್ತಾ ಇದ್ದಾಳೆ ದಿನನಿತ್ಯದಲ್ಲಿ ಊಹಿಸ್ಕೊಳ್ಳಿ ಒಂದು ರಾಜಸ್ಥಾನದ ರಾಜವಂಶದವರು ಅಂದರೆ ಯಾರ್ಯಾರು ಏನೇನೆಲ್ಲ ಸಮಸ್ಯೆಗಳನ್ನ ತನ್ ತಂದು ಬರ್ತಾರೆ ಅಲ್ವಾ ರಾಜ ಇದಾನೆ ಶುದ್ಧೋದನ ಇದ್ದಾನೆ ಅವನು ಮಾಡ್ತಿದ್ದಾನೆ ಆತನ ಕರ್ತವ್ಯವನ್ನ ರಾಜ್ಯಭಾರವನ್ನ ಸಮಸ್ಯೆಗಳನ್ನ ಬಿಗರಿಸ ಇರಲಿ ಇರಬಹುದು ಆದರೆ ಒಂದು ರಾಜಕುಮಾರಿಯಾಗಿ ಆಕೆಯ ಜವಾಬ್ದಾರಿಗಳು ಇರ್ತವಲ್ವಾ ಒಂದು ರಾಜವಂಶದಲ್ಲೇ ಆಕೆ ಒಂದು ತಾಯಿಯಾಗಿ ಸೊಸೆಯಾಗಿ ಎಲ್ಲರ ಎಲ್ಲರಿಗೂ ಒಂದು ಒಂದು ಲೀಡರ್ ಅಂತ ಹೇಳ್ಬೋದು ಆ ಈಗಾಗಲೇ ಅಂಥ ಒಂದು ಪರಿಸ್ಥಿತಿ ಅಲ್ಲಿ ಸೃಷ್ಟಿ ಆಗಿಬಿಟ್ಟಿತ್ತು ಆಕೆ ಸಮೂಹದಲ್ಲೆಲ್ಲ ಒಂದು ಇಟ್ಕೊಂಡು ಅವರಿಗೆಲ್ಲ ಸಹಾಯ ಮಾಡಿಕೊಂಡು ಹೀಗಿದ್ದಾಗ ಇಷ್ಟಿಷ್ಟೇ ಆಹಾರ ತಿನ್ಕೊಂಡು ನೆಲದ ಮೇಲೆ ಮಲ್ಕೊಂಡು ಇದು ವಾಸ್ತವಿಕ ಬದುಕಿಗೆ ಸಹಾಯವಾಗೋದಿಲ್ಲ ಅಂತ ಅವಳಿಗೆ ಕ್ರಮೇಣ ಅರ್ಥವಾಯಿತು ಅಷ್ಟೇ ಅಲ್ಲ ಇನ್ನೂ ಒಂದು ಅದ್ಭುತವಾದ ಒಂದು ಅರಿವು ಮೂಡ್ತೀವಿ ಏನು ಇದು ನೋಡಿ ಇವೆಲ್ಲೂ ಎರಡು ಮಾಡ್ತಿದ್ಲಲ್ಲ ಒಂದು ಸಮೂಹದಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಒಬ್ರೊಬ್ರು ಕಷ್ಟ ಸುಖ ಹೇಳ್ಕೊಳ್ಳೋದು ಈಗಾಗಲೇ ನಾವು ನೋಡಿದ್ದೀವಿ ಅದ್ರ ಜೊತೆಗೆ ಇವಾಗ ಬುದ್ಧನ ರೀತಿ ಮಾಡೋದಕ್ಕೂ ಪ್ರಯತ್ನ ಪಟ್ಲು ಈ ಎರಡು ಸಮವಾಗಿ ಹೋಗ್ತಿದ್ದಾಗ ಎಲ್ಲೋ ಒಂದು ಕಡೆ ಒಂದು ಜ್ಞಾನೋದಯ ಅಂತ ಹೇಳ್ಬೋದು ಒಂದು ಅರಿವಿನ ಅರೆ ಈಗಾಗಲೇ ನಾನು ಇದು ಮಾಡ್ತಿದ್ದೀನಲ್ಲ ಏನು ಮಾಡ್ತಾ ಇದ್ದೀನಿ ಎಲ್ಲರೊಂದಿಗೆ ಕೂತು ಒಬ್ಬರ ಕಷ್ಟ ಒಬ್ಬರು ಹಂಚ್ಕೊಳ್ತಾ ಇರೋದು ಇದೇ ಒಂದು ಪರಮಾದ್ಭುತವಾದಂತಹ ಒಂದು ಕ್ಷಣ ಅಲ್ವಾ ಇದೇ ಒಂದು ನಾವು ಮಾಡ್ತಾ ಇರೋ ಒಂದು ಅದ್ಭುತವಾದ ಕಾಯಕ ಅಲ್ವಾ ಅನ್ನೋದು ಅವಳಿಗೆ ರಿಯಲೈಸ್ ಆಗುತ್ತೆ ಅದು ಒಂದು ಅರಿವು ಮೂಡುತ್ತೆ ಹೌದಲ್ವಾ ಅದನ್ನೇ ಇವಾಗ ಹೇಳ್ತಿದ್ದಾಳೆ ಈ ಕಿಸಾ ಗೌತಮಿ ಎಲ್ಲರೂ ಬಾ ಬಾಕಿ ಬಿಕುಣಿಯರೆಲ್ಲ ಕೂತಿದ್ದಾರಲ್ಲ ಅವ್ರಿಗವಳು ಹೇಳ್ತಾ ಇದ್ದಾಳೆ ನೋಡು ನಾನು ಇವೆಲ್ಲ ಮಾಡಿಕ್ಕೆ ಸಹ ಬುದ್ಧನಂತೆ ಬದುಕಲಿಕ್ಕೆ ಸಾಧ್ಯವಾಗದೇ ಹೋದರು ಆದರೆ ಈಗಾಗಲೇ ನಾನು ಸಮೂಹದಲ್ಲಿದ್ದು ಎಲ್ಲರ ಜೊತೆ ಒಬ್ರಿಗೊಬ್ರು ಹಂಚ್ಕೋತ ನಾವೇನು ಬದುಕ್ತಾ ಇದ್ದೀವಲ್ಲ ಇದರಲ್ಲೇ ನಾವು ಸಾಧನೆ ಮಾಡ್ತಾ ಇದ್ದೀವಲ್ಲ ಅನ್ನೋ ಒಂದು ಕ್ಷಣ ನನಗೆ ಆ ಒಂದು ಕ್ಷಣ ಅರ್ಥವಾಯಿತು ಅಂತ ಹೇಳ್ತಾ ಇದ್ದಾಳೆ ಇವರೆಲ್ಲರಿಗೂ ಹಾಗಾಗಿ ನಾವು ಎಲ್ಲೇ ಇರಲಿ ಎಂಥದೇ ಒಂದು ಪರಿಸ್ಥಿತಿಯಲ್ಲಿರಲಿ ಇದನ್ನು ನಮಗೆ ಪತ್ರಿಜಿ ಈಗಾಗಲೇ ಅವರು ಹೇಳ್ಕೊಟ್ಟಂಥ ಮಾರ್ಗದಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಅದನ್ನೇ ಏನು ಯಶೋಧರಳು ಅಂದು ಕಂಡುಕೊಂಡ ಒಂದು ಸತ್ಯವನ್ನು ಪತ್ರಿಜಿಯವರು ಅದನ್ನೇ ನಮಗೆ ಈಗ ತೋರಿಸ್ತಿದ್ದಾರಲ್ವಾ ನಾವು ಎಲ್ಲದರ ಜೊತೆ ನಮ್ಗೆ ಇವಾಗ ಆಫೀಸ್ ಕೆಲಸ ಇದೆ ಮಕ್ಕಳು ನೋಡಬೇಕು ಗಂಡ ಪರಿಸ್ಥಿತಿಗಳು ಜೀವನದ ಒಂದು ಚಾಲೆಂಜಸ್ ಅಂತ ಏನು ಕರಿತೀವಲ್ಲ ಅದೆಲ್ಲದರ ಜೊತೆಗೆ ನಾವು ಸಾಧಿಸಬಹುದು ಈಗ ಇದಕ್ಕೆ ಇನ್ನೊಂದಷ್ಟು ಸೇರ್ತಾ ಹೋಗುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡೋಣ ಹಾಗಾಗಿ ಇದು ಒಂದು ಅವಳಿಗೆ ಒಂದು ಆದಂತ ಒಂದು ಅದ್ಭುತವಾದ ಅನುಭವ ಇದರ ಜೊತೆಗೆ ಹೀಗೆ ದಿನಗಳು ಹೋಗ್ತಾ ಇದೆ ಈಗಾಗಲೇ ಏನಾಗಿದೆ ಶುದ್ಧೋದ ಮಹಾರಾಜನಿಗೆ ತಾನು ಈಗ ತನ್ನ ಮಗ ಅಂತೂ ಹೊರಟು ಅಲ್ವಾ ಅವನು ಹೊರಟು ಹೋದ ಆದರೆ ಈಗ ಇನ್ನೊಂದು ಏನಾದರೂ ಒಂದು ಮುಂದೆ ಬದುಕ್ತಾ ಹೋಗ್ತಾ ಹೋಗ್ತಾ ಈ ಈ ರಾಜ್ಯಕ್ಕೊಬ್ಬ ಬೇಕಲ್ವಾ ಎಲ್ಲ ಆತ ಹೊರಟೋದ್ರೆ ಮೊಮ್ಮಗ ಇದ್ದಾನೆ ಈ ಮೊಮ್ಮಗನಿಗೆ ಆಸರೆ ಬೇಕು ಮೊಮ್ಮಗನ ತಯಾರಿ ಮಾಡಬೇಕು ಇವೆಲ್ಲವೂ ಇದೆಲ್ಲ ಒಂದು ನಾವು ಏನು ಊಹಿಸ್ಕೋಬೇಕು ಅಂದರೆ ಜೊತೆಗೆ ನಡೀತಾ ಇರುವಂಥ ಒಂದು ಸಂದರ್ಭಗಳು ಪರಿಸ್ಥಿತಿಗಳು ಶು ಶುದ್ಧೋಧನ ಜೀವನದಲ್ಲಾಗ್ಬೋದು ಅಥವಾ ಯಶೋಧರಳ ಜೀವನದಲ್ಲಾಗ್ಬೋದು ಇದು ಒಂದು ಆ ಕಾಲಘಟ್ಟದಲ್ಲಿ ಆ ಕಾಲಮಾನದಲ್ಲಿ ನಡೀತಾ ಇರುವಂಥ ಒಂದು ಸಂಸಾರದ ಕತೆ ಅಂತ ಹೇಳ್ತಿರೋ ಅಥವಾ ರಾಜವಂಶದ ಕತೆ ಅಂತ ಏನು ಬೇಕಾದರೂ ಹೇಳಿ ಜೊತೆ ಜೊತೆಯಾಗಿ ಎಲ್ಲ ಸಂದರ್ಭಗಳು ನಡೀತಾ ಇದೆ ಈ ಹೀಗೆ ನಡೀತಾ ಇರಬೇಕಾದ್ರೆ ಶುದ್ಧೋದನ ಮಹಾರಾಜ ಅವನಿಗೆ ಅಹ್ ಅನ್ಸುತ್ತೆ ಯಶೋಧರಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಆಯ್ತಾ ಏಕೆಂದರೆ ಆ ಮಗುವಿಗೆ ಒಂದು ತಂದೆ ಬೇಕು ಯಶೋಧರಿಗೆ ಇನ್ನೊಬ್ಬ ಸಂಗಾತಿ ಬೇಕು ಆತ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ನಿಟ್ಟಿನಿಂದಾನೆ ಮಾಡ್ತಾ ಇದ್ದಾನೆ ಇದೇನೋ ತಪ್ಪು ಅಂತ ಅಲ್ಲ ಆದರೆ ಇದು ಇಂಥ ಒಂದು ಒಂದು ಪರಿಸ್ಥಿತಿ ಉತ್ಪನ್ನವಾಗುತ್ತೆ ಆಯ್ತು ಸರಿ ಯಶೋಧರಿಗೆ ಇವೆಲ್ಲವೂ ಗೊತ್ತಾಗ್ತಾ ಇದೆ ಜೊತೆಗೆ ಇಲ್ಲಿ ಇಲ್ಲಿ ಇನ್ನೊಂದು ಬನ್ನಿ ಎಲ್ಲದರ ಬಗ್ಗೆ ಈ ಗೃಹಸ್ಥಾಶ್ರಮದ ಬಗ್ಗೆ ಸ್ವಲ್ಪ ಮಾತಾಡಿದ್ದಾಳೆ ಯಾಕೆ ನೋಡಿ ಇದೆಲ್ಲ ನಮ್ಮ ಇವತ್ತಿನ ಪರಿಸ್ಥಿತಿ ಎಷ್ಟು ಅನುಗುಣವಾಗಿದೆ ಅಂದರೆ ಮಾವನವರು ಅಂದರೆ ಅವನು ಒಬ್ಬ ರಾಜ್ಯದ ರಾಜ ಆತ ಯೋಚನೆ ಮಾಡ್ತಾ ಇರೋದೇನು ಸೊಸೆಗೆ ಇನ್ನೊಂದು ಮದುವೆ ಮಾಡೋಣ ಆಗಾಗ ಹಾಗಾಗಿ ಮೊಮ್ಮಗುಗೆ ಒಬ್ಬ ತಂದೆ ಸ್ಥಾನದಲ್ಲಿ ಒಬ್ಬ ಸಿಗ್ತಾನೆ ಜೊತೆಗೆ ಸ ಸೊಸೆಗೆ ಒಬ್ಬ ಸಂಗಾತಿ ಆಗ್ತಾನೆ ನಂತರ ನನ್ನ ನಂತರ ರಾಜ್ಯಕ್ಕೆ ಒಬ್ಬ ಉತ್ತರಾದಿಗೆ ಯಾರೋ ಒಬ್ಬ ಮ್ಯಾನೇಜ್ ಮಾಡೋಕ್ಕೊಬ್ಬರು ಬೇಕಲ್ಲ ನಿಭಾಯಿಸೋದಿಕ್ಕೆಲ್ಲ ಆ ರೀತಿ ಆತ ಯೋಚನೆ ಮಾಡ್ತಾ ಇದ್ದಾನೆ ಆದರೆ ಈಕೆ ಈಕೆಯ ದೃಷ್ಟಿಕೋನದಲ್ಲಿ ನೋಡೋಣ ಈಕೆ ಇದೆಲ್ಲ ಒಂದು ಗೃಹಸ್ಥಾಶ್ರಮದ ಒಂದು ಮಜಲುಗಳು ಒಂದು ಪದರೆಗಳು ಅನ್ನೋದು ತಪ್ಪಾಗೋದಿಲ್ಲ ಈಕೆ ತನ್ನ ಏನೊಂದು ಇವಾಗ ಇವತ್ತು ಈಕೆ ಈ ಪರಿಸ್ಥಿತಿಯನ್ನು ನಾವು ಇವತ್ತಿನ ಪರಿಸ್ಥಿತಿಗೆ ಹೋಲಿಸ್ಕೋಬೋದು ಆಕೆ ಏನನ್ಕೊತಾ ಇದ್ದಾಳೆ ಏನು ಅವರು ವೃತ್ತಾಕಾರದಲ್ಲಿ ಎಲ್ಲರೂ ಹಂಚ್ಕೋತಾ ಇರೋದಾಗಲಿ ಯಾಕೆಂದರೆ ಆಕೆಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಇನ್ನೊಂದು ಸಲ ಮದುವೆ ಮಾಡಿಕೊಂಡು ಏಕೆಂದರೆ ಆಕೆಯನ್ನು ಯೋಚನೆ ಮಾಡ್ತಾ ಇದ್ದಾಳೆ ನನಗೆ ಈಗ ನನ್ನ ಅತ್ತೆ ಮಾವನ ಜವಾಬ್ದಾರಿ ಇದೆ ನನ್ನ ಮಗನನ್ನು ಬೆಳೆಸಬೇಕು ಆ ಜವಾಬ್ದಾರಿ ಇದೆ ಅಲ್ವಾ ಆಸ್ಥಾನದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಇರುವಂಥ ಕಾರ್ಯಗಳು ಇವೆಲ್ಲವೂ ಇದೆ ಇವೆಲ್ಲದರ ಜೊತೆಗೆ ನಾನು ಏನು ಒಂದು ಮಾರ್ಗವನ್ನು ಆರಿಸ್ಕೊಂಡಿದ್ದೀನಲ್ವಾ ಈ ಒಂದು ಎಲ್ಲರ ಒಂದು ಒಡನಾಟದಲ್ಲಿ ಇದ್ದು ಒಬ್ಬರು ಕಷ್ಟ ಒಬ್ಬರು ಹಂಚ್ಕೊಳ್ಳೋ ಇದರಿಂದ ಬಹಳಷ್ಟು ಹೀಲಿಂಗ್ ಆಗ್ತಾ ಇದೆ ಆ ಒಂದು ಅರಿವು ಆಕೆಗೂ ಇದೆ ಹೌದು ತುಂಬ ಹೀಲಿಂಗ್ ಆಗ್ತಾ ಇದೆ ತುಂಬ ಜನರಿಗೆ ಸಹಾಯ ಆಗ್ತಾ ಇದೆ ಅನ್ನೋದು ಆಕೆಗೆ ಅರ್ಥವಾಗ್ತಾ ಇದೆ ಹಾಗಾಗಿ ಈ ಮಾರ್ಗದಲ್ಲಿ ತಾನು ಮುಂದೂಡ್ತಾ ಇನ್ನು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದರಲ್ಲಿ ಇಲ್ಲಿ ಒಂದು ನಾನು ಗಮನಿಸಿದ್ದು ಈಕೆ ಓದಿದ್ದಲ್ಲಿ ಈಗ ನಾವು ಎಷ್ಟೋ ಜನ ಹೆಣ್ಣು ಮಕ್ಕಳು ಮಹಿಳೆಯರು ಒಂದು ಗೃಹಿಣಿ ಆಗ್ಬೋದು ಒಂದು ತಾಯಿ ಆಗ್ಬೋದು ಅತ್ತೆ ಅಥವಾ ಯಾವುದೇ ಒಂದು ಸ್ಥಾನದಲ್ಲಿರಬಹುದು ಎಲ್ಲ ಸಂಬಂಧಗಳ ಜೊತೆ ಮನೇಲಿ ನಾವು ಏನು ಅನ್ಕೋತೀವಿ ಅಯ್ಯೋ ನಾನೆಲ್ರಿಗೂ ಅಡುಗೆ ಇದು ನನಗೂ ಅನ್ವಯಿಸುತ್ತೆ ಮಾಸ್ಟರ್ಸ್ ಇದು ನನಗೂ ಅನ್ವಯಿಸುತ್ತೆ ಏನು ನಾವೆಲ್ಲರಿಗೂ ಮನೆ ಕೆಲಸ ಎಲ್ಲ ಮಾಡ್ತಿದ್ದೀವಿ ಹೊರಗೆ ಹೆಣ್ಣುಮಕ್ಕಳು ಕೆಲಸಕ್ಕೆ ಹೋಗ್ತಾರೆ ಹೊರಗೂ ಕೆಲಸ ಮಾಡ್ಕೊಂಬರ್ತಾರೆ ಮನೆಯಲ್ಲಿರೋ ಜವಾಬ್ದಾರಿ ಒಂದು ಅಡುಗೆ ಮಾಡೋದಿರ್ಬೋದು ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರೂ ನೋಡ್ಕೊಳ್ಳೋದಿರ್ಬೋದು ಅಥವಾ ಎಷ್ಟೋ ಜನರ ಪರಿಸ್ಥಿತಿಯಲ್ಲಿ ತಾಯಿ ಮನೆಯವ್ರನ್ನೂ ನೋಡ್ಕೋಬೇಕಾದಂಥ ಹೆಣ್ಣುಮಕ್ಕಳ ಪರಿಸ್ಥಿತಿ ಇದೆ ಏಕೆಂದರೆ ಆ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಅವ್ರಿಗೆ ಯಾವ ನೆರವು ಇದ್ದಿಲ್ಲದೆ ಇರ್ಬೋದು ಈ ಈ ಒಂದು ಸಂದರ್ಭ ಹೇಳ್ತಾ ಇರೋದು ಹೀಗೆ ಇರಬೇಕಾದ್ರೆ ನಾವೇನು ಅನ್ಕೋತೀವಿ ಎಲ್ರಿಗೂ ನಾವು ಮಾಡ್ತಾ ಇದ್ದೀವಪ್ಪ ಅಯ್ಯೋ ಎಷ್ಟು ಮಾಡೋದು ನಾನು ಏನೆಲ್ಲ ಸಾಧಿಸ್ತಾ ಇದ್ದೀನಿ ಅಯ್ಯೋ ನನಗೆ ಐ ಸ್ಲೇವ್ ಅಥವಾ ಗುಲಾಮಳಾಗ್ಬಿಟ್ಟಿದ್ದೀನಿ ಪರಿಸ್ಥಿತಿಗೆ ನಾವು ಒಂದು ಸಂಸಾರದಲ್ಲಿದ್ದು ಒಂದು ಗಂಡ ಮಕ್ಕಳಿಗೆ ಅಡುಗೆ ಮಕ್ ಮತ್ತೊಂದು ಮನೆ ಕೆಲಸ ಮಾಡೋದನ್ನ ನಾನೊಂದು ಯಾಕೆಂದ್ರೆ ಯಾರು ನಮಗೆ ಥ್ಯಾಂಕ್ ಯು ಹೇಳೋದಿಲ್ಲ ಅದಕ್ಕೇನು ಸಂಬಳವೂ ಇಲ್ಲವಲ್ಲ ಒಂದು ಆ ಒಂದು ಪರಿಸ್ಥಿತಿಲಿ ನಾವೇನು ಅನ್ಕೋತೀವಿ ಇವ್ರಿಗೆಲ್ಲ ನಾನು ಸೇವೆ ಮಾಡಿ ಮಾಡಿ ಸಾಕಾಯ್ತು ಇವ್ರಿಗೆಲ್ಲ ಗುಲಾಮ್ಳಾಗ್ಬಿಟ್ಟಿದ್ದೀನಿ ನಾನು ಅಂತ ಈ ಒಂದು ಭಾವನೆ ಏನಿದೆ ಬಹಳಷ್ಟು ಹೆಣ್ಣು ಮಕ್ಕಳ ಜೀವನದಲ್ಲಿ ಇದೆ ನನಗೂ ಎಷ್ಟೋ ಸಲ ಅನಿಸಿದೆ ಅಯ್ಯೋ ಏನಪ್ಪ ಇದರಲ್ಲೇ ತೊಳಲಾಟ ಆಗೋಯ್ತಲ್ಲ ಅಂತ ಆದರೆ ಇದೇ ಒಂದು ಪಾಯಿಂಟ್ಗೆ ಯಶೋಧರೆ ಹೇಳ್ತಾಳೆ ಇಲ್ಲಿ ಇದು ನಮ್ಮ ಹದಿನೈದನೇ ಈ ಒಂದು ಅಧ್ಯಾಯದಲ್ಲಿ ಬಹಳ ಸೊಗಸಾಗಿ ಬಂದಿದೆ ಗೃಹಸ್ಥ ಧರ್ಮ ಅನ್ನೋ ಅಧ್ಯಾಯ ಇದೆ ಇಲ್ಲಿ ಹದಿನೈದನೇ ಅಧ್ಯಾಯ ಇಲ್ಲಿ ಹೇಳ್ತಾಳೆ ನಾವು ಒಂದು ಸಮರ್ಪಣೆಯ ಭಾವನೆಯಿಂದ ಯಾವುದೇ ಒಂದು ಗುಲಾಮಗಿರಿ ಅಥವಾ ಯಾವುದೇ ಒಂದು ಒಬ್ರಿಗೆ ಸಿಕ್ಕಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ದೃಷ್ಟಿಕೋನವಲ್ಲದೆ ಒಂದು ಅಥವಾ ಅಯ್ಯೋ ಆಯ್ತಪ್ಪ ಕೆಲವ್ರು ಏನು ಅನ್ಕೋತಾರೆ ಗುಲಾಮಗಿರಿ ಅಂದ್ಕೊಳ್ಳ್ದೆ ಆದರೂ ಅವು ಅಯ್ಯೋ ನನಗೆ ಇವಾಗ ಇದು ಕರ್ತವ್ಯ ಬಂದುಬಿಟ್ಟಿದೆ ಇದೊಂದು ಇಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಇದು ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಮನೋಭಾವ ಸಾಧಾರಣ ನಮ್ಮಲ್ಲಿ ಎಲ್ರಿಗೂ ಇರುತ್ತೆ ಈ ಒಂದು ಮನೋಭಾವಕ್ಕೆ ಹೇಳ್ತಾಳೆ ದಯವಿಟ್ಟು ಒಂದು ಅರ್ಪಣೆಯ ಭಾವದಿಂದ ಮಾಡಿ ಸೇವೆ ಅಂದ್ಕೊಂಡು ಮಾಡಿ ಅದ್ಭುತವಾದ ಕಾರ್ಯ ಅಂದ್ಕೊಂಡು ಮಾಡಿ ಇದೇ ಒಂದು ಸಾಧನೆ ಈ ಈ ಒಂದು ಸಾಧನೆ ಅನ್ನೋ ಪದವನ್ನು ನಮ್ಮ ಯಶೋಧರೆ ಉಪಯೋಗಿಸ್ತಾಳೆ ಆ ಸಾಧನೆ ಅನ್ನೋ ಪದಕ್ಕೆ ನನಗೆ ಇನ್ನೊಬ್ಬರು ಒಂದು ನೆನಪಾಗ್ತಾ ಇದೆ ರಾಮಕೃಷ್ಣ ಪರಮಹಂಸರು ನಿಮ್ಗೆಲ್ರಿಗೂ ಗೊತ್ತಿದೆ ರಾಮಕೃಷ್ಣ ಪರಮಹಂಸರು ಎಂಥ ಒಂದು ಉನ್ನತ ಕಾಳಿಯ ಒಂದು ಭಕ್ತ ಅಥವಾ ಕಾಳಿಯ ದಾಸ ಅಂತ ಹೇಳ್ಬೋದು ತ ಮಾತೆಯ ಹುಚ್ಚಿನಲ್ಲಿ ಹುಚ್ಚಾಗ್ಬಿಟ್ಟಿದ್ದಂಥ ಒಂದು ಸಂತ ರಾಮಕೃಷ್ಣ ಪರಮಹಂಸರು ಅಂಥ ಪರಮಹಂಸರ ಮಡದಿ ಜೀವನ ಸಂಗಾತಿ ಶಾರದಾ ಮಾತೆ ಆಕೆಯ ಬದುಕಿನ ವೃತ್ತಾಂತವನ್ನು ಓದಬೇಕ್ರಿ ಅದ್ಭುತ ಈ ಒಂದು ಸಾಧನೆ ಅಂತ ಏನು ಯಶೋಧರಳ ಒಂದು ಮಾತಿನಲ್ಲಿ ನಾನು ಈ ಪುಸ್ತಕದಲ್ಲಿ ಅಥವಾ ಈ ಅಧ್ಯಾಯದಲ್ಲಿ ಓದ್ತಿದ್ದೀನಿ ಆ ಒಂದು ಕ್ಷಣದಲ್ಲಿ ನನಗೆ ಆ ಶಾರದಾ ಮಾತೇನೆ ನೆನಪಾಗಿದ್ದು ಏಕೆಂದರೆ ಆಕೆ ಸಂಪೂರ್ಣ ಅರ್ಪಣೆ ಅಥವಾ ಸೇವೆ ಅಥವಾ ಇದೇ ನನ್ನ ಕಾಯಕ ಅಂತ ಒಂದು ಆನಂದ ಸ್ಥಿತಿಯಲ್ಲಿ ಆಕೆ ಆಕೆಯೂ ಮಾಡ್ತಿದ್ದೇನು ಎಷ್ಟೋ ಬಾರಿ ಆಕೆಗೆ ಬಂದವರಿಗೆ ಉಣಬಡಿಸ್ಲಿಕ್ಕೂ ಇರ್ತಿರಲಿಲ್ಲವಂತೆ ಆದರೂ ಏನಿತ್ತೋ ಬೆಳಗ್ಗೆ ನಾಲ್ಕು ಗಂಟೆ ಪ್ರಹರದಲ್ಲಿ ಎದ್ರೆ ಆಕೆ ಮಲಗೋಷ್ಟ್ರೊಳಗೆ ಹನ್ನೆರಡು ಒಂದು ಗಂಟೆ ರಾತ್ರಿ ಆಗ್ತಿತ್ತಂತೆ ಯಾಕೆ ಸಂಪೂರ್ಣ ಒಂದು ಗೃಹಿಣಿಯ ಕೆಲಸವೇನಿದೆ ಅಷ್ಟೂ ಮಾಡಿ ಜೊತೆಗೆ ಬರ್ತಿದ್ದಂತಹ ಭಕ್ತರು ಎಲ್ಲರಿಗೂ ಉಣಬಡಿಸ್ತಿದ್ಲಂತೆ ಆಕೆನೇ ತನ್ನ ಕೈಯಾರ ಜೊತೆಗೆ ತನ್ನ ಉಡುಪುಗಳನ್ನು ತನ್ನ ಗಂಡನ ಉಡುಪುಗಳನ್ನು ತಾನೇ ಒಗೆದು ಒಡಗಾಕಿ ನೋಡಿ ಒಂದು ಗೃಹಿಣಿ ಏನು ಮಾಡ್ತಾಳಲ್ಲ ಅದೇ ಒಂದು ಜೀವನ ನಾನು ಒಂದು ಇನ್ನೊಂದು ಯೋಚನೆ ಬಂತು ಯಾಕೆ ಇವರೆಲ್ಲ ಇತಿಹಾಸ ಅಂತಿರೋ ಅಥವಾ ಒಂದು ಕಾಲಘಟ್ಟದಲ್ಲಿ ಬಂದಂಥ ಬೇರೆ ಬೇರೆ ಪಾತ್ರಗಳು ಅಂತಿರೋ ಇವರೆಲ್ಲ ಯಾಕೆ ಈ ರೀತಿ ಮಾಡಿ ತೋರಿಸಿದ್ರು ಇವಾಗ ನೋಡಿ ನಮ್ಮ ಯಶೋಧರೆ ಇಲ್ಲಿ ರಾಜಕುಮಾರಿ ಅಲ್ವಾ ಅಲ್ಲಿ ಪರಮಹಂಸರ ಮಡದಿ ಆಕೆ ಒಂದು ಸಾಮಾನ್ಯ ಸ್ತ್ರೀಯಾಗಿ ಕಂಡವಳು ಆದರೆ ಆಕೆ ಸಾಮಾನ್ಯ ಸ್ತ್ರೀ ಅಲ್ಲ ಆದರೆ ಒಂದು ಗೃಹಸ್ಥ ಜೀವನದಲ್ಲಿ ಹೇಗೆ ಸಾಧನೆ ಮಾಡ್ಬೋದು ಅನ್ನೋದು ಇವರಿಬ್ಬರ ಒಂದು ನಿದರ್ಶನ ತಗೋಬೋದು ಒಂದು ಶಾರದಾ ಮಾತೆಯವರು ಇನ್ನೊಬ್ಬರು ಯಶೋಧರೆ ಯಶೋಧರೆ ಆದರೂ ಒಂದು ರಾಜವಂಶದ ಹೆಣ್ಣು ಆದರೂ ಅವಳು ಒಂದು ಅಸಾಧಾರಣ ಬದುಕಿನಲ್ಲಿ ಅಸಾಧಾರಣ ಸಾಧನೆ ಏನು ಮಾಡ್ಬೋದು ಅನ್ನೋದನ್ನು ತೋರಿಸಿದಾಳೆ ಈ ಒಂದು ಸಾಧನೆ ನಿಟ್ಟಿನಲ್ಲಿ ಸಮರ್ಪಣೆ ಭಾವನೆಯಲ್ಲಿ ಶಾರದಾ ಮಾತೆ ಇನ್ನೊಂದು ಅದ್ಭುತವಾದಂಥ ನಿದರ್ಶನ ಆ ಈ ರೀತಿ ಅದಕ್ಕಾಗಿ ಅವ್ರನ್ನ ಮೆನ್ಷನ್ ಮಾಡಿದೆ ನಾನು ಸೊ ಈಗ ಶಶೋಧರಿಗೆ ಬರೋಣ ಒಂದು ಸಮರ್ಪಣೆ ಭಾವದಿಂದ ಮಾಡಿ ಅದನ್ನು ಮಾಡಬೇಕು ಅನ್ನೋ ಒಂದು ಸತ್ಯವನ್ನು ಆಕೆ ಕಂಡುಕೊಂಡ್ಲಂತೆ ಈ ಒಂದು ಗೃಹಸ್ಥ ಜೀವನದಲ್ಲಿ ಆಕೆ ಮುಂದುವರಿತಾ ವರಿತಾ ಅದೊಂದು ಆಕೆ ಕಂಡುಕೊಂಡ್ಲು ಅನ್ನೋದನ್ನು ಇಲ್ಲಿ ಆಕೆ ಹೇಳ್ತಾಳೆ ಹಿಂಗೆ ಹೇಳ್ತಾ ಹೇಳ್ತಾ ಹೋಗಿ ಅವಳು ಇನ್ನೊಂದು ಮಾತು ಇವೆಲ್ಲಾ ಮಾಸ್ಟರ್ಸ್ ಆಕೆ ಹೇಳ್ತಿರೋದು ಗೌತಮಿ ಮತ್ತು ಅನೇಕ ಭಿಕ್ಷುಣಿಯರಿಗೆ ಅಲ್ವಾ ಇಲ್ಲಿ ಹೇಳ್ತಾ ಹೇಳ್ತಾ ಅವಳು ಹೇಳ್ತಾಳೆ ಇನ್ನೊಂದು ಇದನ್ನ ನಾನು ನಿಮ್ಗೆ ಓದಿ ಹೇಳ್ತೀನಿ ಬಹಳಷ್ಟು ಜನ ತಾಯಂದ್ರು ಅಕ್ಕಂದ್ರು ಚಿಕ್ಕಮ್ಮಂದ್ರು ಎಲ್ಲರೂ ಸೇರ್ಕೊಂಡಿದ್ರಲ್ವಾ ಎಲ್ಲ ಗೃಹಸ್ಥ ಧರ್ಮ ಇಲ್ಲವೇ ಸಂಸಾರ ಜವಾಬ್ದಾರಿಗಳು ಎನ್ನುತ್ತಾ ಬರುತ್ತಿದ್ದಾರೆ ಅಲ್ವಾ ಯಾಕೆ ಬರ್ತಾ ಇದ್ದಾರೆ ಇವರೆಲ್ಲರೂ ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಎಲ್ಲರೂ ಬಂದು ತಮ್ಮ ಗೃಹಸ್ಥ ಜೀವನದ ಜೊತೆ ಆ ಜವಾಬ್ದಾರಿಗಳ ಜೊತೆ ಇಲ್ಲಿ ಒಂದು ಅರ್ಪಿಸ್ತಾ ಇದ್ದಾರೆ ಆ ಸಮೂಹದಲ್ಲಿ ವೃತ್ತಾಕಾರದಲ್ಲಿ ಇವರೆಲ್ಲ ಏನು ಮಾತಾಡ್ಕೋತಾ ಇದ್ದಾರಲ್ಲ ದಿನನಿತ್ಯದ ಬದುಕನ್ನು ಎಲ್ಲರೂ ಅರ್ಪಿಸ್ತಾ ಇದ್ದಾರೆ ಅಲ್ವಾ ಅವರು ಏನು ಬೆಳಗಿಂದ ಸಂಜೆವರೆಗೂ ಮಾಡಿದ್ರು ಅವ್ರ ಭಾವನೆಗಳೇನು ಎಲ್ಲವನ್ನೂ ಇಲ್ಲಿ ಹೇಳ್ತಾ ಇದ್ದಾರೆ ಅವಾಗ ಅವಳು ಹೇಳೋದೇನೆಂದರೆ ಆರಂಭದಲ್ಲಿ ನಾವು ಇದನ್ನು ನಮ್ಮ ಮಗು ಮತ್ತು ತಾಯಿ ಮೂಲಕ ಹುಟ್ಟು ಸಾವಿನ ಧ್ರುವಗಳನ್ನು ಒಪ್ಪಿಕೊಂಡು ಮುಂದೆ ಸಾಗುತ್ತಿದ್ದೆವು ಹಾಗೂ ಈಗ ನಾವು ಈ ಮಹಾರಾಣಿಯಿಂದಾಗಿ ಪುಣ್ಯವಂತರಾದ ಎಲ್ಲ ಸಹೋದರಿಯರೊಂದಿಗೆ ಸಾವನ್ನು ಹತ್ತಿರದಿಂದ ಗಮನಿಸುತ್ತಿದ್ದೇವೆ ನಾವೆಲ್ಲರೂ ಹೊಸದನ್ನು ಅನುಮತಿಸಬೇಕು ಹಾಗೂ ನಮ್ಮ ಅಸ್ತಿತ್ವದ ಮೂಲಕ ಪ್ರಪಂಚದ ಸೃಜನಶೀಲ ಚೈತನ್ಯ ಶಕ್ತಿಯನ್ನು ಆಹ್ವಾನಿಸಬೇಕು ನಮ್ಮ ಇರುವಿಕೆಯ ಮುಖಾಂತರ ಇವುಗಳನ್ನು ಲೋಕವೆಲ್ಲ ಹರಡುವಂತೆ ಮಾಡಬೇಕು ಅದೇ ವಿಧವಾಗಿ ಇಹಲೋಕ ತ್ಯಜಿಸಿದವರಿಗೂ ಅನುಭವವನ್ನು ಜ್ಞಾನವನ್ನು ಕರುಣೆಯನ್ನು ಹಂಚಿ ಸಂಪೂರ್ಣ ಬೆಂಬಲ ನೀಡಬೇಕು ಜೀವನ ಆರಂಭವಾಗುತ್ತದೆ ಅದೇ ರೀತಿ ಅಂತ್ಯವೂ ಸಹ ಆಗುತ್ತದೆ ಅಶಾಶ್ವತೆಗೆ ಅಶಾಶ್ವತತೆಗೆ ಇದಕ್ಕಿಂತ ಪ್ರಧಾನವಾದ ಜೀವನ ಪಾಠ ಮತ್ತೊಂದು ಯಾವುದಾದರೂ ಇದೆಯೇ ನೋಡಿ ಇಲ್ಲಿ ಅವರು ಇದೆಲ್ಲದರ ಜೊತೆ ಅವರೇನು ಕಂಡುಕೊತಾ ಇದ್ದಾರೆ ತಮ್ಮ ಮಕ್ಕಳು ತಮ್ಮ ಸಂಸಾರ ಇದೆಲ್ಲ ಸರಿ ಆದರೆ ಜೀವನದ ಆಗು ಹೋಗುಗಳಲ್ಲಿ ನಾವು ಹುಟ್ಟತೀವಿ ಸಾಯ್ತೀವಿ ಇದು ಅಶಾಶ್ವತೆ ಲೈಫ್ ಇಸ್ ಅನ್ಸರ್ಟನ್ ಅಂತ ನಾವೆಲ್ಲ ಮಾತಾಡ್ಕೋತೀವಲ್ಲ ಇವೆಲ್ಲದ ಅಶಾಶ್ವತೆ ಒಂದು ಮಹಾಪಾಠವನ್ನು ನಾವೆಲ್ಲರೂ ಕಲ್ತ್ಕೊಂಡ್ವಿ ಯಾರೂ ಜೊತೆಯಲ್ಲಿರೋದಿಲ್ಲ ಒಬ್ಬರೇ ಬರ್ತೀವಿ ಒಬ್ಬರೇ ಹೋಗ್ತೀವಿ ಆದರೆ ಈ ಮಧ್ಯೆ ಇವೆಲ್ಲ ಇದೆಯಲ್ಲ ಈ ಸಾಧನೆಯ ಹಾದಿಯಲ್ಲಿ ಈ ಬದುಕಿನ ಹಾದಿಯಲ್ಲಿ ನಾವೆಲ್ಲ ಏನು ಒಬ್ರಿಗೊಬ್ಬರು ಹಂಚ್ಕೋತಾ ಇದ್ದೀವಲ್ಲ ಇದು ಒಂದು ಅದ್ಭುತವಾದಂಥ ಒಂದು ಏನೊಂತೀರ ಜೊತೆಯಲ್ಲಿ ಸಂಘದಲ್ಲಿ ನಮ್ಮ ಜೊತೆಯಲ್ಲಿ ಸಂಘದಲ್ಲೇ ಇದ್ದರೂ ನಮ್ಮ ನಮ್ಮ ದಾರಿಯಲ್ಲಿ ನಾವು ಒಂದು ಸಾಧನೆಯ ಮೆಟ್ಟಿಲನ್ನು ಹತ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನ ಇಲ್ಲಿ ಇವಳು ಹೇಳ್ತಾಳೆ ಯಶೋಧರೆ ಇದನ್ನ ಭಿಕ್ಷುಣಿಯರೆಲ್ಲ ಕೇಳ್ತಾ ಅವಾಗ ಕಿಸಾ ಗೌತಮಿಗೆ ಒಂದು ಸಂಶಯ ಹುಟ್ಟುತ್ತೆ ಅರರೆ ಇದೇನಿದು ಈಕೆ ಹೀಗೆ ಹೇಳಿದ್ಲಲ್ಲ ನಾನು ಬುದ್ಧನ ದಾರಿನೇ ಅದ್ಭುತವಾದ ದಾರಿ ಅದನ್ನ ಅನುಸರಿಸು ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಈಕೆ ಏನು ಹೀಗೆ ಹೇಳಿದ್ಲಲ್ಲ ಅಂತ ಅಂದಾಗ ಆಕೆ ಹೇಳ್ತಾಳ ನೋಡಿ ಆ ಮತ್ತೆ ನಾನು ನನ್ನ ಪತಿಯನ್ನು ಮಕ್ಕಳನ್ನು ತಂದೆ ತಾಯಿಯರನ್ನು ಸರ್ವಸ್ವವನ್ನು ಭಯಂಕರವಾದ ಮಹಾಮಾರಿ ರೋಗದಿಂದ ಕಳೆದುಕೊಂಡೆನು ನಾನೊಬ್ಬಳೇ ಸತ್ತು ಬದುಕಿದೆನು ಈಗ ನನ್ನ ಹಿಂದಿನದನ್ನು ಪೂರ್ತಿಯಾಗಿ ಅಳಸಿ ಹಾಕಬೇಕೆಂದು ಬಂದಿದ್ದೇನೆ ನನಗೆ ಉಳಿದ ಜೀವನವೆಂದರೆ ಇದುವೇ ನನ್ನದು ಎಂದುಕೊಂಡದ್ದನ್ನೆಲ್ಲಾ ನನ್ನನ್ನು ನಡು ನೀರಿನಲ್ಲಿ ಮುಳುಗಿಸಿಬಿಟ್ಟು ನನಗೆ ಉಳಿದ ದಿಕ್ಕೆಲ್ಲ ನೀವು ಮಾತ್ರ ನಾನೂ ಸಹ ಸಾಸಿವೆ ಕಾಳಿನ ಕಥೆಯಲ್ಲಿ ಗೌತಮಿಯಾದ ನಾನೂ ಸಹ ಬಾಯಿ ತೆರೆದನು ಅಂದರೆ ಅವಳು ಹೇಳ್ತಾಳೆ ಅರೆ ಬುದ್ಧನೇ ನನ್ನ ಗುರು ಬುದ್ಧನ ದಾರಿಯೇ ಕಂಡುಕೋಬೇಕು ನಾನು ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಇದು ಬಿಟ್ಟರೆ ನಂಗೆ ಬೇರೆ ದಾರಿ ಇಲ್ಲ ಅಂತನ್ಬೇಕಾದ್ರೆ ಈಕೆ ಏನೋ ಹೊಸದಾದದ್ದು ಎಲ್ಲರ ಜೊತೆ ಇರೋದು ಇವರೆಲ್ಲರೂ ಬುದ್ಧನನ್ನ ಹಿಂದೆ ಹಿಂಬಾಲಿಸ್ತಾ ಇದ್ದಾರೆ ನಿಜ ಬುದ್ಧನೇ ಸರ್ವಸ್ವ ಅವನ ದಾರಿನೇ ಸರಿ ಅಂತ ಅಂದ್ಕೊಂಡು ಬರ್ತಿದ್ ಬಂದಿರತಕ್ಕಂಥ ಈ ಗೌತಮಿಗೆ ಇದೊಂದು ಪ್ರಶ್ನೆ ಹುಟ್ಟುತ್ತೆ ಈಕೆ ಏನು ಸಂಘದಿಂದ ಜೊತೆಲಿ ನಾವು ನಮ್ಮ ದಾರಿಯಲ್ಲಿ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಈಕೆ ಏನು ಹೇಳ್ತಾ ಇದ್ದಾಳಲ್ಲ ಇದೇನು ಹೀಗೆ ಹೇಳ್ತಾ ಇದೀಯಾ ಅಂತ ಯಶೋಧರಳನ್ನ ಕೇಳ್ತಾಳೆ ಇಲ್ಲಿ ನಾವು ಈ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್ ಇದ್ರಿ ಎರಡು ವಿಧ ಇದೆ ಬುದ್ಧನ ಒಂದು ದಾರಿಯನ್ನು ದಾರಿಯನ್ನ ಹಿಡಿದು ಈ ಭು ಭಿಕ್ಕುಣಿಯರೆಲ್ಲ ಏನು ಬಂದಿದ್ದಾರೆ ಇದೇ ಶಾಶ್ವತ ಹೀಗೇ ನಮಗೆ ಒಂದು ಜ್ಞಾನೋದಯ ಉಂಟಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಬಂದಿರೋದು ಸತ್ಯ ಅದು ತಪ್ಪಲ್ಲ ಆದರೆ ಜೊತೆಗೆ ಯಶೋಧರೇ ಕೂಡ ಬುದ್ಧನ ಹಿಂದೆ ಒಂದು ಭಿಕ್ಷುಣಿಯಾಗಿ ಬಂದಿದ್ದಾಳೆ ಸರಿ ಆದರೆ ಅವಳ ಒಂದು ದಾರಿನೂ ಇದೆಯಲ್ಲ ಯಾಕೆಂದ್ರೆ ಬುದ್ಧ ಅವರ ಹತ್ರ ಈ ಹೆಣ್ಣು ಮಕ್ಕಳನ್ನ ಬಿಡ್ತಿಲ್ವಲ್ಲ ಈಕೆ ದೂರದಿಂದ ಬಂದು ಕೇಳ್ಕೊತಾ ಇದ್ದಾರೆ ಅಶ್ ಆದರೆ ಈ ಒಂದು ಹಂತಕ್ಕೆ ಬರಕ್ಕೆ ಮುಂಚೆ ಇವರೆಲ್ಲರೂ ಒಂದು ಸಮೂಹದಲ್ಲಿದ್ದು ಬಂದವರಲ್ವ ಅದನ್ನು ನಾವು ಮರಿಬಾರ್ದು ಈಗಾಗಲೇ ಸಂಘದಲ್ಲಿದ್ದು ಒಬ್ರಿಗೊಬ್ರು ಹಂಚ್ಕೋತಾ ಇಲ್ಲಿವರೆಗೂ ಬಂದಿದ್ದಾರೆ ಎಲ್ಲರೂ ಅಲ್ವಾ ಆ ದಾರಿ ಇವು ಜೊತೆ ಜೊತೆಯಾಗಿ ಬರ್ತ ಬರ್ತಿರುವಂಥ ಒಂದು ದಾರಿಗಳು ಇದನ್ನು ನಾವು ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಆದರೆ ದಯವಿಟ್ಟು ಪದೇ ಪದೇ ಓದಿ ಇಲ್ಲಿ ಅರ್ಥ ಆಗುತ್ತೆ ನಿಮಗೆ ಈಗ ಗೌತಮಿಗೆ ಇದೊಂದು ಪ್ರಶ್ನೆ ಉತ್ಪನ್ನವಾಯಿತು ನಮ್ಮ ಯಶೋಧರ ಹೇಳಿದ್ದಕ್ಕೆ ಗೌತಮಿಗೆ ಇದ್ ಪ್ರಶ್ನೆ ಉತ್ಪನ್ನವಾಯಿತು ಅರೆ ನಾನು ಇದೇ ಅಲ್ಲ ಅಂತ ನಂಬ್ಕೊಂಡು ಬಂದರೆ ಈಕೆ ಏನೋ ಸಂಘದಲ್ಲಿದ್ದು ಮತ್ತೆ ಸಾಧನೆ ಮಾಡ್ತಿರೋ ದಾರಿಯಲ್ಲಿ ಇದೀವಲ್ಲ ಅಂತ ಈಕೆ ಏನೋ ಹೇಳ್ತಿದ್ದಾಳಲ್ಲ ಅನ್ನೋ ಪ್ರಶ್ನೆಗೆ ನಮ್ಮ ಯಶೋಧರ ಎಷ್ಟು ಅದ್ಭುತವಾಗಿ ಉತ್ತರ ಕೊಡ್ತಾಳೆ ನೋಡಿ ಆಕೆ ಹೇಳ್ತಾಳೆ ನಿಮ್ಮ ಹೃದಯ ಸಾಂತ್ವನ ಹೊಂದಿದ್ದಕ್ಕೆ ಕಾರಣ ಏನೆಂದು ಗೊತ್ತಾ ಗೌತಮಿ ನಿಮ್ಮ ನೋವನ್ನು ಕಥೆಯನ್ನು ಇತರರೊಂದಿಗೆ ಹೇಳಿಕೊಂಡಿದ್ದೀರಾ ಅಲ್ಲವೇ ಆಗಲೇ ಅವರೊಂದಿಗೆ ಮಾಡಿದ ಸಂಭಾಷಣೆಯಿಂದ ಪರಸ್ಪರ ಸ್ವಸ್ಥತೆ ಉಂಟಾಯಿತು ಅದೇ ರೀತಿ ಹೊಸದಾಗಿ ಸಂಘದಲ್ಲಿ ಸೇರಿದ ಯುವ ಭಿಕ್ಷು ಅಶಾಶ್ವತೆಯ ಬಗ್ಗೆ ನಿಮ್ಮೊಂದಿಗೆ ಹೇಳಿದಾಗ ನೀವು ಆತನಿಗೆ ನಮಸ್ಕರಿಸಿದಿರಿ ನೋಡಿ ನಿಮ್ಮೊಳಗೆ ನೀವು ಇಣುಕಿ ನೋಡಿಕೊಳ್ಳಿ ನೋಡಿಕೊಳ್ಳುತ್ತಲೇ ಇರಿ ಅದಕ್ಕೆ ಅವಳು ಹೇಳ್ತಾಳೆ ನಿಜ ನೀವು ಹೇಳ್ತಾ ಇರೋದು ಸತ್ಯ ಆದರೆ ಈ ಸಂಘದಲ್ಲಿ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಸಂಶಯ ಹುಟ್ಟಲ್ವಾ ಅದಕ್ಕೆ ಹೇಳ್ತಾಳೆ ನೀವು ಹೆಂಗೆ ಬಂದ್ರಿ ನೀವು ಈ ಸಾಸಿವೆ ಕಾಳನ್ನು ಹುಡ್ಕೋತಾ ಹೋಗಿ ಬಂದ್ರಲ್ವಾ ಹೇಗೆ ಬಂದ್ರಿ ಈ ಮಾರ್ಗಕ್ಕೆ ಯೋಚಿಸಿ ಸಾಸಿವೆ ಕಾಳನ್ನು ಹುಡ್ಕೋತಾ ಹೋಗ್ಬೇಕಾದ್ರೆ ತನ್ನ ಕತೆಯನ್ನು ಹೇಳಿದ್ದಲ್ದಿರ ಪರದ ಕತೆಯನ್ನು ಆಕೆ ಕೇಳ್ಕೊಂಡ್ಲಲ್ವಾ ಅವಾಗೇನಾಯಿತು ಇಷ್ಟು ದುಃಖವಿದೆಯಾ ಪ್ರಪಂಚದಲ್ಲಿ ಇಷ್ಟೆಲ್ಲ ನಡೀತಿದ್ಯಾ ಅನ್ನೋ ಒಂದು ಅಥವಾ ಒಂದು ನಿರ್ಧಾರ ಅಥವಾ ಅರಿವು ಜ್ಞಾನೋದಯ ಆಕೆಗೆ ಅವಾಗ ಏನಾಯ್ತು ಆ ಸಂದರ್ಭದಲ್ಲಿ ಏನಾಯ್ತು ಒಬ್ರಿಗೊಬ್ರು ಒಬ್ಬರ ಕಥೆಯನ್ನ ಒಬ್ಬರು ಹೇಳ್ಕೊಂಡ್ರು ಅಲ್ವಾ ಕಷ್ಟಗಳನ್ನು ಹೇಳಿ ತೋಡ್ಕೊಂಡ್ರು ಅದನ್ನು ಯಶೋಧರೆ ಕೇಳ್ತಾ ಇರೋದು ಅದಕ್ಕೆ ತಾನೇ ನಿಮಗೆ ಆ ಸ್ಥಿರತೆ ಬಂದಿದ್ದು ಜೀವನ ಅಶಾಶ್ವತ ಅನ್ನೋದು ಇಷ್ಟೆಲ್ಲರ ಮಾತುಗಳನ್ನು ಕಥೆಗಳನ್ನ ಬದುಕಿನ ರೀತಿ ನೀತಿಗಳನ್ನ ನೋಡಿತಾನೆ ನಿಮ್ಗೆ ಅಷ್ಟು ಅರ್ಥ ಆಯಿತು ಅಲ್ವಾ ಈಕೆನ ಹುಡ್ಕೊಂಬಂದು ಕಿಸಾ ಗೌತಮಿ ಈಕೆ ಅಂತ ಯಾವೋ ಒಬ್ಬ ಹೊಸದಾಗಿ ಬಂದಂಥ ಯುವಕ ಬಂದು ಈಕೆನ ಕೇಳ್ಕೊಂಬಂದು ಈಕೆಯ ಕಥೆ ಕೇಳಿ ಅಶಾಶ್ವತೆಯ ಪಾಠ ಆಕೆನೂ ಕಲ್ತಿರ್ತಾನೆ ಆವಾಗ ಹೇಳ್ತಾಳೆ ಯಶೋಧರೆ ಇದೆಲ್ಲವೂ ನಡೆದಿದೆ ಅಲ್ವಾ ಇದು ಅಂದರೆ ಅವಾಗ ರಿಯಲೈಸ್ ಆಗುತ್ತೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಎರಡೂ ಪಾತ್ ಎರಡೂ ದಾರಿಗಳು ಇದ್ದಾವೆ ಬೌದ್ಧ ಭಿಕ್ಷಣೀಯರಾಗಿ ಇವರುಗಳು ಹೋದದ್ದು ಆದರೆ ಜೊತೆ ಜೊತೆ ಜೊತೆಯಾಗಿ ಎಲ್ಲರೂ ಹಂಚ್ಕೋತಾ ಇರೋದು ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಮರಿಬಾರ್ದು ಮಾಸ್ಟರ್ಸ್ ಬುದ್ಧ ಬಂದು ಬುದ್ಧನಾಗಿ ಬಂದು ಏನು ಎಲ್ರಿಗೂ ಆತ ಎಲ್ಲ ತತ್ವಗಳನ್ನ ಹೇಳ್ಕೊಡ್ತಾ ಇದ್ದಾನೆ ಆತ ಒಬ್ಬನೇ ಎಲ್ಲೋ ಹೋಗಿ ಜ್ಞಾನೋದಯ ಆದದ್ದು ನಿಜ ಆದರೆ ಆತ ಬಂದದ ಮೇಲೆ ಎಲ್ಲರ ಜೊತೆ ಸಮೂಹದಲ್ಲೇ ತಾನೆ ಇರೋದು ಅಲ್ವಾ ಸಮೂಹ ಈ ಸಮೂಹದ ಜೊತೆಗೆ ಸಮೂಹದೊಂದಿಗೆ ಸಮೂಹದಲ್ಲಿ ಎದ್ದು ಕೊನೆಗೆ ಎಲ್ಲರೂ ನಮ್ಮ ದಾರಿಗಳನ್ನು ನಮ್ಮ ನಮ್ಮ ದಾರಿಗಳಿಗೆ ಹೋಗ್ತೀವಿ ಇದು ತುಂಬ ಒಂದು ಗಹನವಾದ ವಿಷಯ ಇದನ್ನು ಪದೇ ಪದೇ ಓದಿ ಪದೇ ಪದೇ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕಾಗಿದೆ ನನಗೂ ಎಷ್ಟು ಅರ್ಥವಾಯಿತೋ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಯಾಕೆಂದರೆ ಇದು ಎರಡು ಮಾರ್ಗಗಳಿದೆ ಇದರಲ್ಲಿ ಇದೂ ಸರಿಯಾದ ಮಾರ್ಗವೇ ಇದೂ ಸರಿಯಾದ ಮಾರ್ಗವೇ ಆದರೆ ಆ ಎರಡೂ ಮಾರ್ಗದಲ್ಲಿ ಹೋಗಿ ನಮ್ಮ ನಮ್ಮ ಬದುಕಿನ ಸಾಧನೆಯಲ್ಲಿ ನಾವೆಲ್ಲರೂ ಸಾಕ್ತಾ ಇರಬೇಕು ಅನ್ನೋದೇ ಯಶೋಧರೆ ಹೇಳ್ತಾ ಇದ್ದಾಳೆ ಇದು ಸರಿ ಅದು ಸರಿ ನಿಮಗೇನು ಬೇಕು ನಿಮ್ಮ ಬದುಕಿನ ಸ್ಥ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸಂಸಾರದಲ್ಲಿದ್ದು ನಾವು ಸಾಧನೆ ಮಾಡ್ಬೋದು ನಿರ್ವಾಣವನ್ನು ಹೊಂದಬಹುದು ಅನ್ನೋದಕ್ಕೆ ಅನೇಕ ನಿದಾ ನಿದರ್ಶನಗಳು ನಮಗೀಗಾಗಲೇ ನಮ್ಮ ಪತ್ರಿಜಿ ತೋರಿಸ್ಕೊಟ್ಬಿಟ್ಟಿದ್ದಾರೆ ನಮ್ಮ ಪಿ ಎಸ್ ಎಸ್ ಎಮ್ ಮೂಮೆಂಟಲ್ಲಿ ನಾವು ಈಗಾಗಲೇ ಕಂಡಿದ್ದೀವಿ ಇವತ್ತಿನ ಸಂಚಿಕೆಯನ್ನು ಇದೆಲ್ಲದರ ವಿಷಯಗೆ ಕ್ಷಮಿಸಿ ಮನಸ್ಸಿನಲ್ಲಿ ತುಂಬ ಯೋಚನೆಗಳಿಂದ ತೊಳಲಾಟ ಆಡ್ತಿದ್ರೆ ಸಮಾಧಾನವಾಗಿ ಇನ್ನೊಂದು ಸಲ ಧ್ಯಾನ ಮಾಡಿ ಈ ಎಲ್ಲ ವಿಷಯಗಳೊಂದಿಗೆ ಧ್ಯಾನ ಮಾಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್ ಈ ಅದ್ಭುತ ವಿಷಯಗಳನ್ನ ಹೇಳ್ಕೋತಾ ಇನ್ನೂ ಮುಂದುವರಿಸೋಣ ಮುಂದಿನ ಸಂಚಿಕೆವರೆಗೂ ನಿಮಗೆಲ್ರಿಗೂ ಮಾಸ್ಟರ್ಸ್ಗೆ ಪಿ ಎಮ್ ಸಿ ಕನ್ನಡ ವಾಹಿನಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನೀವೆಲ್ಲರೂ ಆತ್ಮ ಬಂಧುಗಳಿಗೆ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮಸ್ಕಾರ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ మత్తు మారీ ఎల్గూ ధన్యవాదాలు